ನಾವು ಸಕಲೇಶ್ಪುರದಲ್ಲಿ ಇರುವಂತಹ ಟಿಪ್ಪು ಫೋರ್ಟಿಗೆ ಹೋಗ್ತಾ ಇದೀವಿ. ಇಲ್ಲಿ ಸಮಯ ನೋಡಿ, ಬೆಳಗ್ಗೆ 8 ರಿಂದ ಸಂಜೆ 5 ರವರೆಗೆ ಮಾತ್ರ. ಸೊ ಈ ಮಂಜರಬಾದ್ ಫೋರ್ಟ್ ಏನಿದೆ, ಇದು ಟಿಪ್ಪು ಕಾಲದಲ್ಲಿ ನಿರ್ಮಾಣವಾಗಿರುವಂಥದ್ದು. ಇದ್ರ ಕಂಪ್ಲೀಟ್ ಡೀಟೇಲನ್ನು ನಾನು ಮುಂದೆ ಹೋಗ್ತಾ ಹೋಗ್ತಾ ಕೊಡ್ತಾ ಬರ್ತೀನಿ. ಎಷ್ಟು ಮೆಟ್ಲುಗಳಿದ್ದಾವೆ, ಯಾಕೆ ಈ ಪ್ರದೇಶದಲ್ಲಿ ಕಟ್ಟಿದ್ರು ಅನ್ನೋದನ್ನು ಕಂಪ್ಲೀಟ್ ಡೀಟೇಲನ್ನು ಕೊಡ್ತೀನಿ. ಸಕಲೇಶ್ಪುರದಿಂದ ಕೇವಲ 6 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ನಿಮಗೆ ಈ ಮಂಜರಬಾದ್ ಫೋರ್ಟಿಗೆ ಬರಬಹುದು. ಇದು ಹಳೆ ಶಾಸನ ನೋಡಿ, ಇಲ್ಲಿಂದ ಮೆಟ್ಲುಗಳು ಸ್ಟಾರ್ಟ್ ನೋಡಿ, ಇಲ್ಲಿಂದ ಮೆಟ್ಲುಗಳು ಸ್ಟಾರ್ಟ್. ಇಲ್ಲಿ ಇದು ಸಕಲೇಶ್ಪುರದ ಆನೆಮಲ್ ಏನಿದೆ, ಗ್ರಾಮ ಪಂಚಾಯತಿಗೆ ಒಳಪಟ್ಟಿರುವಂಥದ್ದು. ಬಟ್ ಇಲ್ಲಿ ಕ್ಲೀನಾಗಿ ಇಟ್ಕೊಂಡಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಅಲ್ಲೆಲ್ಲ ಬುಷಸ್ಗಳು ಎಲ್ಲ ಬಂದಿದೆ. ಬಹಳಷ್ಟು ಪ್ರೇಕ್ಷಕರು ಬರುವಂಥ ಸ್ಥಳ ಇದು. ಸುಮಾರು 250 ಮೆಟ್ರುಗಳನ್ನು ಹತ್ತಬೇಕಾಗತ್ತೆ ಕೋಟೆಯನ್ನು ನೋಡಲಿಕ್ಕೆ. 1792 ಟಿಪ್ಪು ಸುಲ್ತಾನ್ರವರು ಫ್ರೆಂಚ್ ಆಕಾರದಲ್ಲಿ ನಕ್ಷತ್ರದ ಕೋಟೆಯನ್ನು ನಿರ್ಮಾಣ ಮಾಡ್ತಾರೆ. ಈ ಮಂಜಿನಿಂದ ಆವೃತಗೊಂಡಿರುವಂತಹ ಈ ಸುಂದರವಾದಂತಹ ಈ ಪ್ಲೇಸನ್ನು ಮಂಜರಬಾದ್ ಕೋಟೆ ಅಂತ ಹೇಳಿ ಹೆಸರಿಸ್ತಾನೆ. ಮಂಜರ ಅಂದರೆ ದೃಶ್ಯ ಅಂತೇಳಿ, ಫ್ರೆಂಚ್ ಭಾಷೆಯಲ್ಲಿ ಇದನ್ನು ಮಂಜುರ ಅಂದರೆ ದೃಶ್ಯ ಅಂತ ಹೇಳಿ ಕರೀತಾರೆ. ಹಾಗಾಗಿ ಮಂಜರಬಾದ್ ಅಂದರೆ ರಮಣೀಯ ನಗರ ಅಥವಾ ದೃಶ್ಯ ನಗರ ಅಂತೇಳಿ ಇದನ್ನು ಕರೀತಾರೆ. ಇದು ಸುಮಾರು 250 ಮೆಟ್ಲುಗಳು ಈಗಾಗಲೇ ಹೇಳಿದ್ದೇನೆ. ಈಗಾಗಲೇ ನಾವು ಅದರ ಹಂತವನ್ನು ತಲುಪಲಿಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಇಲ್ಲಿ ಇರುವಂತಹ ಗೋಡೆಗಳು, ಹೊರಗಿನ ಗೋಡೆಗಳಿದೆ ಏನಿದೆ ಅಲ್ವಾ, ಅದು ಗ್ರಾನೈಟ್ ಕಲ್ಲುಗಳಿಂದ ಇದನ್ನು ನಿರ್ಮಾಣ ಮಾಡಲಾಗಿದೆ ಅಂತ ಹೇಳ್ತಾರೆ. ಅಂದರೆ ಸುಣ್ಣದ ಇದರಿಂದ ಅದನ್ನು ಪ್ಲಾಸ್ಟಿಕನ್ನು ಮಾಡಲಾಗಿದೆ. ಈಗ ನೋಡಿ ಕಾಣಿಸ್ತಾ ಇದೆಯಲ್ಲ, ನೋಡಿ ಇದೇ ಎಂಟ್ರೆನ್ಸ್ ಆಗಿದೆ. ಇಲ್ಲಿಂದ ಮುಂದಕ್ಕೆ ನೋಡಿ, ಇಲ್ಲಿ ಕಾಣಿಸ್ತಾ ಇರುವಂಥ ಕಲ್ಲುಗಳೆಲ್ಲ ಗ್ರಾನೈಟ್ ಕಲ್ಲುಗಳು ಅಂತ ಹೇಳಿ ಕರೀತಾರೆ. ನೋಡಿ, ಇಲ್ಲೆಲ್ಲ ನಶಿಸಿ ಹೋಗಿದೆ, ಒಂದು ಭಾಗ ಕುಸಿತ ಹೋದರೆ ಒಂದು ಭಾಗದಲ್ಲಿ ಸರಿಯಾಗಿದೆ. ಇದನ್ನು ಗ್ರಾನೈಟ್ ಕಲ್ಲುಗಳು ಮತ್ತು ಸುಣ್ಣದ ಇದರಿಂದ ಪ್ಲಾಸ್ಟಿಕನ್ನು. ಇದರ ಮತ್ತೊಂದು ವಿಶೇಷತೆ ಏನು ಅಂದರೆ ಸ್ನೇಹಿತರೆ, ಇಲ್ಲಿ ನೋಡಿ ಈ ಗೋಪುರ ಇದೆಯಲ್ಲ, ಇದರ ಮೇಲೆ ತುತ್ತ ತುದಿ ಮೇಲೆ ನಿಂತ್ಕೊಂಡ್ರೆ ನಮಗೆ ಅರಬಿಯನ್ ಶೀ ಕಾಣುತ್ತೆ ಅಂತ ಹೇಳ್ತಾರೆ. ಇದರ ತುತ್ತ ತುದಿ 8 ತುದಿಗಳಿದ್ದಾವೆ. ಈ ಥರ ಸೈನಿಕಗಳು ವಾಚ್ ಮಾಡಲಿಕ್ಕೆ ಅಂತ ಮಾಡಿರುವಂಥದ್ದು, ಏಕೆಂದರೆ ಇದು ನಕ್ಷತ್ರ ಆಕಾರದಲ್ಲಿರುವಂಥದ್ದಲ್ವಾ. ಸೊ ಈ ಕೋಟೆನ ಬರಬೇಕಂದ್ರೆ 3 ಸುತ್ತು ಹೊಡ್ಕೊಂಡು ಬರಬೇಕಾಗುತ್ತೆ, ಅಷ್ಟು ಬಲಿಷ್ಠವಾಗಿ ಮಾಡಿರುವಂಥ ಕೋಟೆ. ಇಲ್ಲಿ ಈ ಕಲ್ಲು ಕಾಣಿಸ್ತಾ ಇದೆಯಲ್ಲ, ಇದ್ರ ಮೇಲೆ ನಡ್ಕೊಂಡು ಹೋಗಿ ಸೈನಿಕರು ಮೇಲೆ ನಿಲ್ತಾ ಇದ್ರು ಅಂತ ಒಂದು ಪ್ರತೀತಿ ಇದೆ. ಈ ಫೋರ್ಟ್ ಇಲ್ಲೊಂದು ಮಾಹಿತಿಯನ್ನು ಹಾಕಿದ್ದಾರೆ, ಅಪ್ಪಣೆಲ್ದಲ್ಲೇ ಸಿನಿಮಾ ಚಿತ್ರೀಕರಣ ಆಗಿರ್ಬೋದು, ಪ್ರೀ ವೆಡ್ಡಿಂಗ್ ಶೂಟಿಂಗ್ ಆಗಿರ್ಬೋದು, ವಾಣಿಜ್ಯ ಚಿತ್ರೀಕರಣ, ಡ್ರೋನ್ಗಳಿಗೆ ಅವಕಾಶ ಇರೋದಿಲ್ಲ ಅಂತ ಹಾಕಿದ್ದಾರೆ. ಇಲ್ಲಿ ನಿಮಗೆ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ನೀವು ನೋಡ್ಬೋದು ಈ ಫೋಟೊ ಹೇಗಿದೆ ಅನ್ನೋ ಚಿತ್ರಣ ಸ್ಕೆಚ್ ಇಲ್ಲಿದೆ ನೋಡಿ. ಈ ಆಕಾರದಲ್ಲಿ ನಿಮಗೆ ಈ ಫೋಟೊ ಕಂಪ್ಲೀಟಾಗಿ ಇರುವಂಥದ್ದು ಹೇಗಿದೆ ಅನ್ನೋದನ್ನು ಚಿತ್ರಣ ಆಗಿನ ಕಾಲದಲ್ಲಿ ನೋಡಿ ಸ್ಕೆಚ್ ಹೇಗೆ ಮಾಡಿದ್ದಾರೆ. ಇಲ್ಲಿ 2 ದ್ವಾರಗಳಿದ್ದಾವೆ ನೋಡಿ, ಈ ಭಾಗದಲ್ಲೊಂದಾದರೆ ಇಲ್ಲಿ ಒಂದಿದೆ. ನೋಡಿದ್ರು ಇದೆಲ್ಲ ಮಣ್ಣಾಕಿ ಮುಚ್ಚಿದ್ದಾರೆ ನೋಡಿ. ಈ ಕೋಟೆಯನ್ನು ಯಾಕೆ ನಿರ್ಮಾಣ ಮಾಡಿದ್ದಾರೆ ಅಂದರೆ, ಪಿರಂಗಿಗಳು ಹಾಗೂ ಬಂದೂಕುಗಳನ್ನು ಸಂರಕ್ಷಣೆ ಮಾಡಲು ಈ ಕೋಟೆಯನ್ನು ನಿರ್ಮಾಣ ಮಾಡಲಾಯಿತು. ಮತ್ತು ಇಲ್ಲಿ ಮುಂದೆ ಹೋಗ್ತಾ 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 ನಿಮಗೆ 2 ಗುಹೆಗಳಿದ್ದಾವೆ, ಅದ್ರ ಪರಿಚಯವನ್ನು ನಾನು ಮಾಡಿಕೊಡ್ತಾ ಬರ್ತೀನಿ ಬನ್ನಿ. ಮುಖ್ಯ ದ್ವಾರ, ಅಲ್ಲಿಂದ ಸೈನಿಕರನ್ನು
ಅಲ್ಲಿ ಸೈನಿಕರು ಇರುವಂಥ ಜಾಗ ಆದರೆ ಇಲ್ಲಿ ಮತ್ತೆ ನೋಡಿ ತಂಗುದಾಣ ಇಲ್ಲಿದೆ. ಮುಂಚೆಲ್ಲ ಇದ್ರು ನೋಡಿ, ಇದನ್ನು ಸರಿಯಾಗಿ ಮೈಂಟೆನೆನ್ಸ್ ಮಾಡಿಲ್ಲ, ಸೊ ಹಾಗಾಗಿ ಇದು ನೆಲೆಗುಲಿಗೆ ಬರ್ತಾ ಇದೆ, ನಶಿಸಿ ಹೋಗ್ತಾ ಇದೆ. ಈ ಭಾಗದಲ್ಲಿ ಹಿಂದಿನ ಕಾಲದಲ್ಲಿ ಬಂದೂಕುಗಳು ಫಿರಂಗಿಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ರು ಅಂತ ಪ್ರತೀತಿ ಇದೆ. ಎಷ್ಟೊಂದು ಬಾವಲಿಗಳಿದ್ದಾವೆ ನೋಡಿ, ಅವಿಗೆ ಬಾವಲಿಗಳಿಗೆ ಒಂದು ಜೀವ ನೆಲೆಯಾಗಿದೆ ಈ ಜಾಗ. ಬಹಳಷ್ಟು ಬಾವಲಿಗಳು ಇಲ್ಲಿ ವಾಸವಾಗಿದೆ. ಯಾಕೆ ಅಂದರೆ ಇಲ್ಲಿ ಮೇಂಟೆನೆನ್ಸ್ ಅಷ್ಟು ಚೆನ್ನಾಗಿ ಮಾಡ್ತಾ ಇಲ್ಲ. ಪ್ರತಿಯೊಂದು ಗೋಡೆಗಳಲ್ಲಿ ನೀವು ಪಾಚಿ ಕಟ್ಟಿರುವಂಥದ್ದು ಗಮನಿಸ್ಬೋದು. ನನ್ನ ಒಂದು ಮಾಹಿತಿ ಏನು ಅಂದರೆ, ಇಲ್ಲಿ ಸರಿಯಾಗಿ ಮೇಂಟೆನೆನ್ಸ್ ಮಾಡಿದರೆ ಬಹಳಷ್ಟು ಟೂರಿಸ್ಟ್ಗಳು ಇಲ್ಲಿಗೆ ಬರ್ತಾರೆ. ಅವರಿಗೂ ಒಂದು ಖುಷಿಯಾಗುತ್ತೆ ಈ ಜಾಗಕ್ಕೆ ಬಂದಾಗ. ಇಲ್ಲಿ ಕರೆಕ್ಟಾಗಿ ಮೈಂಟೆನೆನ್ಸ್ ಮಾಡಿ ಕೆಲವೊಂದು ಫೀಸು ಏನು ಎಂಟ್ರೆನ್ಸ್ ಫೀಸ್ ಅಂತ ಒಂದಿಷ್ಟು ಮಾಡಿ ಆ ಬರುವಂಥ ಫೀಸಲ್ಲೇ ಇದನ್ನು ಚೆನ್ನಾಗಿ ಮೈಂಟೆನೆನ್ಸ್ ಮಾಡ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಒನ್ ಆಫ್ ದ ವರ್ಲ್ಡಲ್ಲಿ ಈ ಥರ ಸ್ಟಾರ್ ಆಗಿರುವಂತಹ ಕೋಟೆಗಳು ಎಲ್ಲೂ ಇಲ್ಲ. ಇಲ್ಲಿನೇ ನೀವು ನಿಂತ್ಕೊಂಡು ನೋಡಿದ್ರೆ ನಿಮಗೆ ಅರೇಬಿಯನ್ ಶೀ ಕಾಣುತ್ತೆ. ಅಂದರೆ ಯಾವ ಥರ ನಿರ್ಮಾಣ ಮಾಡಿದ್ದಾರೆ, ಯಾವ ಶೈಲಿಯಲ್ಲಿ, ಫ್ರೆಂಚ್ ಶೈಲಿಯಲ್ಲಿ ಇದು ನಿರ್ಮಾಣ ಮಾಡಿರುವಂಥದ್ದು. ಈಗಾಗಲೇ ನಾನು ಹೇಳಿದೆ ಮಂಜರಬಾದ್ ಅಂದರೆ ಏನು, ರಮಣೀಯ ದೃಶ್ಯ ಅಂತ ಹೇಳಿ ನಿಮಗೆ. ಇಲ್ಲಿ ಈ ಕೋಟೆ ಮುಂಚೆ ನೀವು ಹೇಗಿತ್ತು ನೋಡಿ, ನಾನು ತೋರಿಸ್ತೇನೆ, ಒಂದು ಫೋಟೋವನ್ನು ಹಾಕ್ತೀನಿ. ಈ ಥರ ಇದ್ದಂಥ ಕೋಟೆ ಈಗ ಹೇಗಾಗಿದೆ ಅಂತ ನೋಡಿ. ಇಲ್ಲೊಂದು ಕೊಳ ಇದೆ, ಇದು ಸ್ಟಾರ್ ಆಕಾರದಲ್ಲಿರುವಂಥದ್ದು. ನಿಮಗೆ ಮೇಲೆಯಿಂದ ವ್ಯೂ ತೋರಿಸ್ತೀನಿ ನೋಡಿ, ಗೊತ್ತಾಗುತ್ತೆ ಚಿರು ನೀರುಗಳು ಇರ್ತಿತ್ತು. ಜೈನ್ ನೋಕಿಗ ಏನಿಲ್ಲ ನೋಡಿ. ಎರಡು ಸುರಂಗಗಳಿದ್ದಾವೆ. ಇದು ಶ್ರೀರಂಗಪಟ್ಟಣಕ್ಕೆ ಜಾಯ್ನ್ ಆಗುವಂಥದ್ದು. ಒಂದು ಇಲ್ಲಿದ್ದರೆ, ಇನ್ನೊಂದು ನೋಡಿ ತೋರಿಸ್ತೇನೆ, ಇಲ್ಲಿದೆ. ಸೊ ಈಗೆಲ್ಲ ಇದನ್ನು ಮುಚ್ಚಲ್ಪಟ್ಟಿದೆ. ಯಾಕೆಂದರೆ ಸೊ ಲಾಂಗ್ ಸುರಂಗ ಆಗಿರೋದ್ರಿಂದ ಕೆಲವೊಂದು ಕ್ರೂರ ಪ್ರಾಣಿಗಳಾಗಿರ್ಬೋದು ಇರ್ತಾ ಇತ್ತು ಅಂತ ಒಂದು ಮಾತು ಬರ್ತಾ ಇತ್ತು. ಸೊ ಹಾಗಾಗಿ ಈ ಸುರಂಗವನ್ನು ಬಂದ್ ಮಾಡಿದ್ದಾರೆ. ಕಾಣಲ್ಲ ನೋಡಿ, ಇಲ್ಲಿಗೆ ಕ್ಲೋಸ್ ಮಾಡಿದ್ದಾರೆ. ಮುಂಚೆ ಇದು ಸುರಂಗ ಇತ್ತು, ಸೊ ಇಲ್ಲಿಗೆ ಗೋಡೆ ಹಾಕಿ ಕ್ಲೋಸ್ ಮಾಡಿದ್ದಾರೆ. ಆದರೂ ಇದನ್ನ ಬಿಟ್ಟಿಲ್ಲ, ಸ್ವಲ್ಪ ಕೆತ್ತನೆಯನ್ನು ಮಾಡಿದ್ದಾರೆ ನೋಡಿ. ಇಲ್ಲಿ ಅನಿಸ್ತಿದೆಯಲ್ಲ, ನೋಡೋಣ ಏನಿರ್ಬೋದು. ಮುಂಚೆ ಒಂದು 100-200 ಮೀಟ್ರ್ ದೂರ ಗಂಟು ಹೋಗ್ಬೋದಿತ್ತು, ಆಮೇಲೆ ಭಯ ಸ್ಟಾರ್ಟ್ ಆಗಿ ಎಲ್ಲರೂ ಬರ್ತಾಯಿದ್ರು. ನೀ ಪತ್ತಂಡ ಇಲ್ಲಿ ಭಾಳಷ್ಟು ನೋಡಿ ಈ ಥರ ಅನ್ಸೇಫ್ಟಿ ಆಗಿರುವಂಥದ್ದು ನೋಡಿ. ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾನೆ ಇವನು, ಏನು ಪುಣ್ಯಾತ್ಮ, ಇವನಿಗೆ ಏನು ಹೇಳಬೇಕು ನೋಡಿ. ಕೆಳಗಡೆ 30 ಆಳ ಇದೆ, ಬಿದ್ದರೆ ಅಂತೂ ಕೈಕಾಲು ಅಂತೂ ಮುಡ್ಕೊಂಡು ಹೋಗೋದಂತ ಗ್ಯಾರಂಟಿ. ಏನೇನು ತರಲೆಗಳು ಮಾಡ್ತಿದ್ದಾರೆ ನೋಡಿ ಸ್ನೇಹಿತರೆ, ಈಗ ಕಾಣಿಸ್ತಾ ಇದೆ ನೋಡಿ. ಇವರಿಗೆ ಹೇಳಿದರೆ ಭಾರಿ ನೆಗ್ಲಿಜೆನ್ಸಿ. ಹಾಂ ಇಲ್ಲಿ ಮುಂಚೆ ಸೈನಿಕರುಗಳನ್ನು ಇಲ್ಲಿ ಇರ್ತಾಯಿದ್ರು ಸೈನಿಕರು. ಯಾಕೆ ಅಂತ ಇದು ಗುಮ್ಮಟ ಇತ್ತು, ಇದು ಇಲ್ಲಿ ಹೊಡೆದು ತೆಗ್ದಾಕಿದ್ದಾರೆ. ಇಲ್ಲಿ ಯಾರು ಶತ್ರುಗಳು ಬರ್ತಾರೋ ಇಲ್ವ ಅಂತ ವಾಚ್ ಮಾಡಲಿಕ್ಕೆ ಇಲ್ಲಿ ಸೈನಿಕರುಗಳನ್ನು ಇಡ್ತಾಯಿದ್ರು. ಸೊ ನೋಡ್ತಾ ಇದ್ದೀವಿ ಇದೇ ಥರದಾದಂಥ 8 ಗುಮ್ಮಟಗಳಿದ್ದಾವೆ. ಇದರಲ್ಲಿ ಸ್ಟಾರ್ ಆಕಾರದಲ್ಲಿ ಇರೋದ್ರಿಂದ 8 ಗುಮ್ಮಟಗಳಿದೆ. 8 ಗುಮ್ಮಟದಲ್ಲಿ 3-4 ಸೈನಿಕರುಗಳನ್ನು ಇಲ್ಲಿ ವೀಕ್ಷಣೆಗೆ ಅಂತ ಇಡ್ತಾಯಿದ್ರು. ಮತ್ತು ಇಲ್ಲಿ ನಿಮಗೆ ಏನು ಅಂದರೆ ಇಲ್ಲಿ ಒಂದು ಕೆರೆ ಆಕಾರ ಥರ ಮಾಡಿದ್ದಾರೆ. ಇದು ನಿಮಗೆ ಕಾಣಿಸ್ತಾ ಇಲ್ಲ,
ಇಲ್ಲಿ ನಿಮಗೆ ಕಾಣಿಸ್ತಾ ಇಲ್ಲ, ಇಲ್ಲಿ ಕೆರೆ ಆಕಾರದಲ್ಲಿ ಮಾಡಿದ್ರೆ ಇಲ್ಲಿ ಮುಂಚೆ ಮೊಸಳೆಗಳನ್ನ ಬಿಡ್ತಾ ಇದ್ರಂತೆ, ಇದ್ರೊಳಗೆ ನೀರು ಬಿಟ್ಟು ಅದರೊಳಗೆ ಮೊಸಳೆಗಳು. ಯಾಕಂದ್ರೆ ಅದನ್ನು ಇಳಿದ್ಬಿಟ್ಟು ಯಾರು ಬೇರೆ ಯಾರು ವಿರೋಧಿಗಳು ಬರಬಾರ್ದು, ಈ ಕೋಟೆ ಒಳಗಡೆ ಬರಬಾರ್ದು ಅಂತೇಳಿ ಈ ಥರ ಮಾಡ್ತಾಯಿದ್ರು. ಇದನ್ನು ದಾಟಿ ಆ ಕಡೆ ಪಕ್ಕದಲ್ಲಿ ಒಂದು ಕೆರೆ ಇದೆ, ಅದನ್ನು ದಾಟಿ ಬರಬೇಕಾಗಿತ್ತು. ಅಷ್ಟೊಟ್ಟಿಗೆ ಇವರೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ರು ಯುದ್ಧಕ್ಕೆ. ಸೊ ಇವೆಲ್ಲ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಎಲ್ಲ ನಶಿಸಿ ಹೋಗಿರುವಂಥದ್ದು ನೋಡಿ. ಪ್ರವಾಸೋದ್ಯಮ ಇಲಾಖೆ ಅಷ್ಟು ನೆಗ್ಲಿಜೆನ್ಸಿ ಅಂದರೆ ಯಾವುದೇ ರೀತಿಯಾದಂಥ ಪ್ರಿಕಾಷನ್ಸ್ಗಳಿಲ್ಲ ಇಲ್ಲಿ. ಯಾರು ಎಲ್ಲಿ ಬಂದು ಬಿದ್ದರು ನೆಗೆದ್ರು ಯಾವನಿಗೂ ಗೊತ್ತಾಗಲ್ಲ, ಆರಾಮಾಗಿ ಅವ್ರ ಪಾಡಿಗಿದ್ದಾರೆ. ಇಲ್ಲಿ ಎಷ್ಟು ಡೀಪ್ ಇದೆ ಅಂದರೆ ಒಂದು 40-60 ಅಡಿ ಇರ್ಬೋದು, ಇದು ಡೀಪು ಅಷ್ಟಿದೆ. ಒಂದು ಪ್ರವಾಸೋದ್ಯಮ ಇಲಾಖೆ ಇದನ್ನು ಒಳ್ಳೆ ಚೆನ್ನಾಗಿ ಮೈಂಟೈನ್ ಮಾಡಿ ಒಂದು ಇಷ್ಟು ಅಂತ ಎಂಟ್ರೆನ್ಸ್ ಟಿಕೆಟ್ ಮಾಡಿದರೆ ಆ ಎಂಟ್ರೆನ್ಸ್ ಟಿಕೆಟಿಂದಲೇ ಇದು ಭಾಳಷ್ಟು ಇಂಪ್ರೂವೈಸ್ ಮಾಡ್ಬೋದು. ಭಾಳಷ್ಟು ಪ್ಲೇಸ್ಗಳಿಂದ ಇಲ್ಲಿಗೆ ವೀಕ್ಷಕರು ಈ ಫೋರ್ಟನ್ನು ವೀಕ್ಷಣೆ ಮಾಡಲಿಕ್ಕೆ ಬರ್ತಾರೆ. ಬಟ್ ಇಲ್ಲಿ ನೋಡಿದಾಗ ಅಷ್ಟು ಸುರಕ್ಷಿತ ಅಲ್ಲ, ಏನು ಬೇಕಾದ್ರೆ ಆಗ್ಬೋದು. ಇಲ್ಲಿ ಬೆಳಗ್ಗೆ 8:00 ಸಂಜೆ 5:00 ಮಾತ್ರ ಸಮಯಾವಕಾಶವನ್ನು ನೀಡಿದರೆ, ಬಟ್ ಎಲ್ಲೂ ಕೂಡ ಮೈಂಟೆನೆನ್ಸ್ ಇಲ್ಲ. ಯಾರು ಎಲ್ಲಿ ಬೇಕಾದ್ರೆ ನಿಂತ್ಕೋಬೋದು, ಏನು ಬೇಕಾದ್ರೆ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಹತ್ಕೋಬೋದು, ಏನು ಎಫೆಕ್ಟಿವ್ ಆದರೂ ಅವ್ರದ್ದೇ ರಿಸ್ಕು ಅನ್ನೋವಿಗೆ. ಇಲ್ಲಿ ಯಾವುದಾದಂಥ ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು ಮತ್ತೊಂದು ಇಲ್ಲ. ಇನ್ನೊಂದು ಅಲ್ಲಿ ಒಂದು ಒಳ ಟಾರಿಫ್ ಮಾಡಿದ್ದಾರೆ ನೋಡಿ, ಅದು ಭಾಳ ಡೀಪ್ ಇದೆ, ಬಟ್ ಅದಕ್ಕೆ ಸುರಕ್ಷತೆ ಇಲ್ಲ. ಮೇಲೆ ಯಾರಾದ್ರೂ ನಿಂತ್ಕೊಂಡಾಗ ಹಿಂದ್ಗಡೆ ಯಾವಾಗ ಬಂದು ದೂಕಿದ್ರು ಹೋಗ್ತಿರ್ತದೆ ನೋಡಿ. ಈಗ ನಿಮ್ಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ, ಎಷ್ಟು ಡೀಪ್ ಇದೆ ಅಂದರೆ ಇಲ್ಲಿಂದ ಡೀಪ್ ಇದೆ